ಹಿಂದೂ ಸಂಸ್ಕೃತಿ ಬಗ್ಗೆ ಯಾರು ಅವೇಳನಕಾರಿಯಾಗಿ ಮಾತಾಡಬಾರ್ದು ಎಲ್ರಿಗೂ ಸ್ವಾತಂತ್ರ್ಯ ಇದೆ ಹಿಂದುತ್ವ ಅನ್ನೋದೇ ಒಂದು ಗೌರವದ ಪ್ರತೀಕ ಇಡೀ ಪ್ರಪಂಚಕ್ಕೆ ಭಾರತ ವಿಶ್ವ ಗುರುವಾಗಿ ನಿಂತಿದೆ ಲೋಕ ಸಮಸ್ತ ಸುಖಿನೋ ಸುಖಿನೋಬಹಂತು ಅಂತ ಹೇಳಿದವ್ರು ನಾವು ಹಿಂದುತ್ವ ಯಾರಿಗೂ ಇನ್ನೊಬ್ಬರನ್ನ ಕೀಳು ಮಟ್ಟಕ್ಕೆ ಇಳಿಸುವಂತ ಒಂದು ಧರ್ಮ ಇದಲ್ಲ ಹಿಂದೂ ಪದಕ್ಕೆ ಅವಮಾನ ಮಾಡ್ಬಿಡಿ ಸದಸ್ಯರು ಇಂದು ಹಿಂದೂ ಅಂದ್ರೆ ಅಶ್ಲೀಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಸರ್ ಹಿಂದೂ ಸಂಸ್ಕೃತಿ ಬಗ್ಗೆ ಯಾರೂ ಅವಹೇಳನಕಾರಿಯಾಗಿ ಮಾತಾಡಬಾರ್ದು ಒಂದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಎಲ್ಲಿ ಎಲ್ಲರಿಗೂ ಕ್ಷಮ ದಾನ ಕೊಟ್ಟು ಎಲ್ರಿಗೂ ಯಾರಿಗೂ ಇದು ಮಾಡುವಂಥ ಇದು ನೀವು ಮಾಡಿದ ತಪ್ಪು ಅಂತ ಖಂಡಿಸುವಂಥದ್ದು ಒಂದು ಸಿಸ್ಟಮ್ ನಮ್ಮ ಹಿಂದೂ ಇದರಲ್ಲಿ ಇಲ್ಲ ಎಲ್ರಿಗೂ ಸ್ವಾತಂತ್ರ್ಯ ಇದೆ ಸೊ ಬಟ್ ನಾವು ಹಿಂದೂ ಹಿಂದುತ್ವ ಅನ್ನೋದೇ ಒಂದು ಗೌರವದ ಪ್ರತೀಕ ಹಿಂದುತ್ವದ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡಬೇಕು ಯಾಕಂದರೆ ವಿವೇಕಾನಂದರಿಂದ ಹಿಡಿದು ಪ್ರತಿ ಇಡೀ ಜಗತ್ತಿನ ಸರ್ವ ಮೂಲೆಗಳಲ್ಲೂ ಹಿಂದೂಗಳ ಬಗ್ಗೆ ಇವತ್ತಿನ ಇವತ್ತಿನ ಅಗತ್ಯತೆ ಪ್ರಕಾರ ಹೇಳಬೇಕಾದ್ರೆ ಎಂಟೈರ್ ವಿಶ್ವಕ್ಕೆ ಹಿಂದೂಗಳು ಒಂದು ನೆಲೆಯಾಗಿ ನಿಂತಿದ್ದಾರೆ ಹಿಂದೂಗಳೇ ಒಂದು ಬೇಸಾಗಿ ಯಾವ ಎಲ್ಲ ಪ್ರತಿಯೊಂದು ಎಲ್ಲ ಅಂಶಗಳಲ್ಲೂ ಎಲ್ಲ ವಿಚಾರದಲ್ಲೂ ಅದು ರಾಜಕೀಯ ವಲಯದಲ್ಲೇ ಆಗಲಿ ಚಾಣಕ್ಯನ ಕಾಲದಿಂದಲೂ ಅಷ್ಟೇ ಇವತ್ತಿನವರೆಗೂ ಇವತ್ತು ಮೋದಿಯವರ ವಿಚಾರದಲ್ಲೂ ನಿಮಗೆಲ್ಲ ಗೊತ್ತೇ ಇದೆ ಇಡೀ ಪ್ರಪಂಚಕ್ಕೆ ಭಾರತ ವಿಶ್ವಗುರುವಾಗಿ ನಿಂತಿದೆ ಅದಕ್ಕೆ ನಮ್ಮ ಹಿಂದೂಗಳು ಇನ್ನೊಬ್ಬರು ಭಾವನೆಗಳಿಗೆ ಎಲ್ಲೂ ಧಕ್ಕೆ ತರುವಂಥವ್ರಲ್ಲ ಬಟ್ ನಮ್ಮ ಹಿಂದೂಗಳ ಭಾವನೆಗಳಿಗೆ ಯಾರು ಧಕ್ಕೆ ತರೋದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಭಾವನೆ ಸರ್ ರಾಜಕೀಯವಾಗಿ ಹೇಳೋದಕ್ಕಿಂತ ನಾವೆಲ್ಲ ನಮ್ಮ ಹಿಂದೂಸ್ತಾನದಲ್ಲಿ ಇರುವಂಥ ಜನ ನಾವು ಹಿಂದೂಗಳಾಗಿ ನಾವು ಹಿಂದೂಗಳನ್ನ ಒಂದು ಇದ ಭಾವನೆಗಳಿಗೆ ಗೌರವಿಸಬೇಕು ಅಂತ ನನ್ನ ಭಾವನೆ ಸರ್ ಇದರಿಂದ ಬಿ ಜೆ ಪಿಗೆ ಏನಾದರೂ ಲಾಭ ಇದೆಯಾ ಸರ್ ಸರ್ ಲಾಭ ನಷ್ಟ ಪ್ರಶ್ನೆ ಬರೋಲ್ಲ ಸರ್ ಇದು ಬರೋದು ಒಂದೇ ಸರ್ ಹಿಂದುತ್ವದ ಬಗ್ಗೆ ಹಿಂದೂ ಅನ್ನೋ ಒಂದು ಪದಕ್ಕೆ ಗೌರವ ಸಿಗಬೇಕಷ್ಟೆ ಯಾರಿಗೇ ಆಗಲಿ ಹಿಂದೂ ಪದನ ದುರ್ಬಳಕೆ ಮಾಡ್ಕೋಬಾರ್ದು ಹಿಂದೂ ಪದದ ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದು ಅದಕ್ಕೆ ಅದಕ್ಕೆ ಆದ ಒಂದು ಘನತೆ ಗೌರವ ಇದೆ ಆ ಹಿಂದೂ ಪದದ ಅರ್ಥ ವಿಸ್ತಾರವಾದದ್ದು ಅದು ಬ್ರಹ್ಮಾಂಡ ವಿಶ್ವವ್ಯಾಪಿ ಅಂತ ಹೇಳ್ಕೋಬೋದು ಸೊ ಅದರಲ್ಲಿ ತೆಗೆದಾಕುವಂಥ ಯಾವುದೇ ಒಂದು ಇದಿಲ್ಲ ದಯವಿಟ್ಟು ಎಲ್ಲರೂ ಹಿಂದೂ ಹಿಂದೂ ಪದ ಮತ್ತು ಹಿಂದೂ ಒಂದು ಆ ಪದ್ಧತಿ ಏನಿದೆ ಹಿಂದೂ ಜ ಜನಜೀವನದ ಒಂದು ಭಾಗ ಅಷ್ಟೇ ಹಿಂದೂ ಪದ್ಧತಿ ಅಂದರೆ ಯಾರಿಗೂ ಸರ್ವ ಲೋಕ ಸಮಸ್ತ ಭವಂತು ಅಂತ ಹೇಳಿದವರು ನಾವು ಎಲ್ಲ ವಸುದೈವ ಅಂತ ಪಾಲನೆ ಮಾಡ್ಕೊಂಬರ್ತಾ ಇರೋದೇ ಹಿಂದುತ್ವ ಸೊ ಹಾಗಾಗಿ ಇಲ್ಲಿ ಯಾರನ್ನೂ ಧೂಷಿಸೋದು ಬೇಡ ನಮ್ಗೆ ಬೇಕಾದ ಒಂದೇ ಹಿಂದುತ್ವದಕ್ಕೆ ಯಾರು ಚ್ಯುತಿ ತರಬೇಡಿ ಹಿಂದುತ್ವ ಯಾರಿಗೂ ಇನ್ನೊಬ್ಬರನ್ನ ಕೀಳು ಮಟ್ಟಕ್ಕೆ ಇಳಿಸುವಂಥ ಒಂದು ಧರ್ಮ ಇದಲ್ಲ ಸೊ ಹಾಗಾಗಿ ಇಲ್ಲಿ ಎಲ್ರಿಗೂ ಕ್ಷಮ ಎಲ್ರಿಗೂ ಇದಿದೆ ಇಲ್ಲಿ ದೇವ್ರನ್ನ ಧಿಕ್ಕರಿಸಿ ಅಥವಾ ದೇವ್ರನ್ನ ಇದನ್ನು ಮಾಡಿ ನಾನು ದೇವ್ರನ್ನೇ ನಂಬಲ್ಲ ಅನ್ನೋಂಥವ್ರಿಗೂ ಹಿಂದುತ್ವ ನಿಮ್ಮನ್ನು ಹೊರಗಡೆ ತಳ್ಳಿದ್ದೀವಿ ಅಂತೆಲ್ಲೂ ಇಲ್ಲ ಹಿಂದುತ್ವದಲ್ಲಿ ಎಲ್ರಿಗೂ ಸ್ವಾಗತ ಇದೆ ಇಲ್ಲಿ ಎಲ್ಲರೂ ಸ್ವತಂತ್ರರು ಸೊ ದಯವಿಟ್ಟು ಹಿಂದೂ ಪದನ ದುರ್ಬಳಕೆ ಮಾಡಬೇಡಿ ಹಿಂದೂ ಪದಕ್ಕೆ ಅವಮಾನ ಮಾಡಿಬಿಡಿ ಹಿಂದೂ ಪದದ ನಿಮ್ಗೆ ಯಾರಿಗೂ ಕೇಡು ಬಯಸಿದ್ದಿಲ್ಲ ಹಿಂದೂಯಿಂದ ಹಿಂದೂ ಆಗಿ ಯಾರಿಗೂ ತೊಂದರೆ ಇಲ್ಲ ಅಷ್ಟು ಹೇಳ್ಬಲ್ಲ ಸರ್ಚಾರ ಬಗ್ಗೆ ಏನು ಹೇಳ್ತೀರಾ ಸರ್ ಇದು ತಪ್ಪು ಅಂತೀರಾ ಸರ್ ಸರ್ ಅವರು ವ್ಯಕ್ತಿಗತವಾಗಿ ಅವರು ವಿದ್ಯಾವಂತರಿದ್ದಾರೆ ಅವ್ರಿಗೆ ಯಾವ ಒಂದು ಆಯಾಮದಲ್ಲಿ ಹೇಳಿದಾರೋ ನಮಗದು ಗೊತ್ತಿಲ್ಲದ ವಿಚಾರ ಕೆಲವೊಂದು ಸರಿ ಮಾಧ್ಯಮದಲ್ಲಿ ಬರೋದೆಲ್ಲ ಸತ್ಯ ಅಂತ ಹೇಳಲಿಕ್ಕೂ ಆಗಲ್ಲ ಯಾಕಂದರೆ ಅವರು ಯಾವುದು ಏನು ಮಾತಾಡಿರ್ತಾರೋ ಅದಕ್ಕೆ ಸ್ಪಷ್ಟೀಕರಣ ಅವರೇ ಕೊಡಬೇಕಾಗತ್ತೆ ಬಟ್ ನಾವು ಕೇಳಿಸ್ಕೊಂಡ ಮಟ್ಟಕ್ಕೆ ಅವರು ವಿದ್ಯಾವಂತರಾದ್ರಿಂದ ಅವರ ಆ ಮಾತು ಮಾತಾಡೋದಕ್ಕೆ ಏನು ಕಾರಣ ನಮ್ಗೆ ಗೊತ್ತಿಲ್ಲ ಸರ್ ಆಫ್ ಸೈಡ್ ತಿಳ್ಕೊಂಡು ಹೇಳೋದಕ್ಕಿಂತ ಪೂರ್ತಿ ಆದದು ಇದನ್ನು ನಮ್ಗೆ ಗೊತ್ತಿಲ್ಲದೆ ನಾವು ಹೇಳೋದು ತಪ್ಪಾಗತ್ತೆ